ಆಗ್ನೇಸ್ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ದುಡಿಯುತ್ತಿರುವ ಉಪನ್ಯಾಸಕ ಅರುಣ್ ಉಳ್ಳಾಲ ವಿರುದ್ಧ ಮಂಗಳೂರು ಸೆನ್ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಉಳ್ಳಾಲದ ಕಾಪಿಕಾಡು ಉಮಾಮಹೇಶ್ವರಿ ದೇವಸ್ಥಾನದ ನವರಾತ್ರಿ ಉತ್ಸವದಲ್ಲಿ ಮಾಡಿದ ದ್ವೇಷದ ಭಾಷಣಕ್ಕೆ ಸಂಬಂಧಿಸಿ ಈ ದೂರು ದಾಖಲಾಗಿದೆ. ಕಾರ್ಯಕ್ರಮದಲ್ಲಿ ಹಿಂದೂ ಧಾರ್ಮಿಕ ಉಪನ್ಯಾಸ ನೀಡುತ್ತಿದ್ದ ಅರುಣ್ ಉಳ್ಳಾಲ ಅವರು ಕ್ರೈಸ್ತರು ಹಾಗೂ ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ ಮಾಡಿದ್ದರು. ಹಿಂದೂಗಳು ಹಿಂದೂಗಳಿಗೆ ಸೇರಿದ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕು, ಹಿಂದೂಗಳಿಗೆ ಸೇರಿದ ಹಾಲ್ಗಳಲ್ಲೇ ಮದುವೆ ಆಗಬೇಕು ಎಂಬಿತ್ಯಾದಿ ರೀತಿಯ ಮಾತುಗಳನ್ನು ಆಡಿದ್ದರು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದ್ದು ಸಾರ್ವಜನಿಕವಾಗಿ ತೀವ್ರ ಟೀಕೆಗೆ ಗುರಿಯಾಗಿತ್ತು. ಕ್ರಿಶ್ಚಿಯನ್ ಸಂಸ್ಥೆಯಲ್ಲೇ ವಿದ್ಯಾಭ್ಯಾಸ ಮಾಡಿ ಕ್ರಿಶ್ಚಿಯನ್ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಅರುಣ್ ಉಳ್ಳಾಲ ಅವರ ಈ ಹೇಳಿಕೆ ಎಷ್ಟು ಸರಿ ಎಂದು ಜನರು ಪ್ರಶ್ನೆ ಮಾಡಿದ್ದರು. ಅರುಣ್ ಉಳ್ಳಾಲ ಅವರು ಕೆಲಸ ಮಾಡುತ್ತಿರುವ ಆಗ್ನೇಸ್ ಕಾಲೇಜು ಆಡಳಿತ ಮಂಡಳಿ ಇವರನ್ನ ಕೆಲಸದಿಂದ ವಜಾ ಮಾಡಬೇಕೆಂಬ ಒತ್ತಾಯ ಕೂಡ ಮಾಡಲಾಗಿದೆ. ಇದೀಗ ಅರುಣ್ ಉಳ್ಳಾಲರ ಭಾಷಣ ವಿವಾದವಾಗುತ್ತಿದ್ದಂತೆ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಅರುಣ್ ಉಳ್ಳಾಲ ಅವರ ವಿರುದ್ಧ ಸೆನ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತಿದ್ದಂತೆ ವಿಎಚ್ಪಿ ಮುಖಂಡ ಶರಣ್ ಪಂಫೆಲ್ ಬೆಂಬಲ ಸೂಚಿಸಿದ್ದಾರೆ. ನಾವು ನಿಮ್ಮ ಜೊತೆಗೆ ಇದ್ದೇವೆ ಎಂಬ ಸಂದೇಶವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ನಾವು ನಮ್ಮ ಮನೆಯವರು ಮದುವೆ ಆಗುವುದಾದರೆ ಹಿಂದೂ ಹಾಲಿನಲ್ಲೇ ಆಗಬೇಕು, ಹಿಂದೂ ಹಾಲಿನಲ್ಲೇ ಆಗಬೇಕು. ಅಲ್ಲೇ ಒಂದು ಬ್ರ್ಯಾಕೆಟಲ್ಲಿ ಹೇಳ್ತೇನಣ್ಣ, ನಮ್ಮ ಊರಿನಲ್ಲಿ ಹಿಂದೂ ಹಾಲ್ಗಳೇ ಇಲ್ಲ. ನಮ್ಮ ಮದುವೆ ಆಗುವುದಕ್ಕೆ ನಮ್ಮ ಮನೆಯ ಸ್ವಲ್ಪ ಮೇಲ್ಗಡೆ ಬಹಳ ಸುಸಜ್ಜಿತವಾದ ಹೊಸ ಚರ್ಚ್ ಹಾಲ್ ಇದೆ, ತುಂಬ ಅನುಕೂಲ. ಹೋಗಿ ನಡ್ಕೊಂಡು ದಿಬ್ಬಣಕ್ಕೆ ಕಾರು ಬೋರ್ಡ್ ಒಂದು ಹೆಚ್ಚಿ ನಡ್ಕೊಂಡು ಹೋಗುದು, ಅಷ್ಟು ಅನುಕೂಲ. ಮತ್ತೆ ನಾನಲ್ಲಿಯ ಸ್ಟಾಫ್, ನಾನಲ್ಲಿ ಸ್ಟೂಡೆಂಟ್ ಕೂಡ, ನನಗೆ ಕೆಲವು ಕಡಿಮೆಗೂ ಸಿಕ್ತಿತ್ತೇನು. ಹುಡುಕಿಕೊಂಡು ಒದ್ದಾಡಿಕೊಂಡು ಇಕ್ಕಟ್ಟಾದ್ರೂ ಪರವಾಗಿಲ್ಲ ಅಂತ ಗಟ್ಟಿ ಸಮಾಜದಲ್ಲಿ ಮದುವೆ ಆದವ ನಾನು. ಯೂನಿಟಿಯಲ್ಲಿ ಬಹಳ ಆರಂಭಕ್ಕೆ ಅನೇಕರ ಸಲಹೆ ಇತ್ತು, ಈರೆಗೆ ಪಂಡಿನ ಹಾಲ್ ಹತ್ತಿಂದು ಅಂತ. ಆದರೂ ಏಕೆ ಆದ ಒಂದೇ ಒಂದು ಕಾರಣಕ್ಕೆ, ಆ ಸಿದ್ಧಾಂತಕ್ಕೆ ಅಂದ್ರೆ ಈ ಬದ್ಧತೆ ಇಟ್ಕೊಳ್ಳು. ಅಣ್ಣ ಹೇಳಿದ್ರಲ್ಲ, ನಾವು ತಕೊಂಡ ಒಂದು ವಸ್ತುವಿನ ಒಂದಿಷ್ಟು ಮೊತ್ತ ಯಾರಿಗೋ ಸಲ್ತದೆ ವಿದೇಶಕ್ಕೆ, ಹಾಗೆ ಇದು ಯಾರಿಗೋ ಸಲ್ತದೆ. ಹಾಲು ಕಟ್ಟಿದವರೆಲ್ಲ ಶ್ರೀಮಂತರಾದರು, ಹಾಲು ಕಟ್ಟಿದವರ ಶ್ರೀಮಂತರು. ನಿಜವಾಗಿ ಕಟ್ಟಿದ ಹಾಲಲ್ಲಿ ಅವರ ಸಮುದಾಯದವರು ಮದುವೆ ಆಗುದು ಬಹಳ ಕಡಿಮೆ. ಸರಿಯಾಗಿ ಗಮನಿಸಿ, ನಮ್ಮವರದ್ದೇ ಮದುವೆ. ನೀವು ಮಂಗಳೂರಿನ ಎಲ್ಲ ಹಾಲ್ಗಳನ್ನು ನೋಡಿ, ನಮ್ಮದೇ ದೊಡ್ಡ ಆದಾಯ. ಏಕೆ ಸಾಧ್ಯ ಆಗುದಿಲ್ಲ? ಒಂದು. ಎರಡನೇದು, ಏನು ಈಗ ಮದುವೆ ಆಗಿ ಹೋಗಿದೆ, ಇನ್ನು ಮುಂದಕ್ಕೆ ನಿಮ್ಮ ತಮ್ಮ ತಂಗಿಯರಿದ್ರೆ ದಯವಿಟ್ಟು ಸಂಪದು ನಿಮ್ಮ ಮನೆಯಲ್ಲಿ ಮೂರು ಅಂತ ಹೇಳಿದ್ರು ಅವರು, ಮೂರೋ ಆರೋ ಒಂಬತ್ತೋ ನನಗೆ ಗೊತ್ತಿಲ್ಲ. ಒಂದು ವೇಳೆ ಸಾಧ್ಯ ಆದರೆ ಆ ಮಕ್ಕಳನ್ನು ಹಿಂದೂ ಶಾಲೆಗೆ ಹಾಕಿ, ಹಿಂದೂ ಶಾಲೆಗೆ ಹಾಕಿ. ಇಲ್ಲೂ ಮತ್ತೆ ನಾನು ಬ್ರಾಕೆಟಲ್ಲಿ ಹೇಳ್ತೇನೆ, ಹಿಂದೂ ಶಾಲೆಗಳೇ ಇಲ್ಲ. ಅದನ್ನು ಆಚೆ ಕಡೆ ನೋಡಿ ಹೇಳುದು, ಏಕೆಂದರೆ ನಾವು ಎಲ್ಲ ಜವಾಬ್ದಾರಿಗಳು, ಹಿಂದೂ ಶಾಲೆಗಳೇ ಇಲ್ಲ. ಒಂದು ಅಂಶವನ್ನು ದಯವಿಟ್ಟು ಗಮನಿಸಿ, ಮಂಗಳೂರಿನ ನಗರದಲ್ಲಿರುವ ಹಿಂದೂ ಶಾಲೆಗಳಲ್ಲಿ ಇದೆಲ್ಲರ ಗಮನಕ್ಕೂ ವರ್ಷ ವರ್ಷವೂ ಸಂಖ್ಯೆ ಕಡಿಮೆ ಆಗ್ತಾ ಉಂಟು ವಿದ್ಯಾರ್ಥಿಗಳ. ಕೆನರ ಕೇಳಿ, ಶಾರದ ಕೇಳಿ, ಇನ್ನೆಲ್ಲಿ ಎಸ್ ಡಿ ಎಂ ಕೇಳಿ, ಮಂಗಳೂರಿನ ಪ್ರತಿಷ್ಠಿತ ಅನ್ಯಮತೀಯರ ಕಾಲೇಜಿನಲ್ಲಿ 11 ಕಾಮರ್ಸ್ ಬ್ಯಾಚ್ ಉಂಟು, ನಮ್ಮಲ್ಲಿ ಒಂದು ಕಾಮರ್ಸ್ ಕ್ಲಾಸ್ಗೆ ಸ್ಟೂಡೆಂಟ್ ಇಲ್ಲ. ಸ್ಟೂಡೆಂಟ್ ಇಲ್ಲ, ಎಲ್ಲ ಹಿಂದೂ ವಿದ್ಯಾರ್ಥಿಗಳು ಅವರ ಮೇಲೆ ಅವಲಂಬಿತ. ಕಾರಣ ಆ ರೀತಿ ಶಿಕ್ಷಣ, ಅಂದರೆ ಸಣ್ಣದ್ರಲ್ಲೇ ಆ ವಾತಾವರಣದಲ್ಲಿ ಬೆಳೆಯಲಿ ಎಂಬಂಥ ಮನಸ್ಥಿತಿ. ಆಗ ಎದುರಾಡ್ಲಿಕ್ಕೆ ಆಗುದಿಲ್ಲ, ನಮಗೆ ಎದುರು ನಿಲ್ಲಿಕ್ಕೆ ಆಗುದಿಲ್ಲ ಕಾಲೇಜಿಗೆ. ಏಕೆ? ನಾವು ಅವರ ಋಣಿಯಾಗಿರ್ತೇವೆ. ಅದಕ್ಕೋಸ್ಕರ ಇಂಥ ಒಂದು ಆಲೋಚನೆಯನ್ನು ಮಾಡೋಣ, ಆ ಬಗ್ಗೆ ಸ್ವಲ್ಪ ಆಸಕ್ತಿಯನ್ನು ವಹಿಸಿಕೊಳ್ಳಬೇಕು.